ಒಂದು ಪರ್ಸನಲ್ ಕನ್ಸರ್ನ್, ನೀವು ಆಲ್ರೆಡಿ ಸಮಾಜ ಸೇವಕರು, ಜನಪ್ರಿಯರು, ಸೊ ಎಲ್ಲರನ್ನ ಪ್ರೀತಿಸಿ ಎಲ್ಲರನ್ನ ನೋಡ್ಕೊಳ್ಳುವಂತ ನಾಯಕರು ನೀವು. ಇನ್ ಕೇಸ್ ನೀವು ಕುಡಿತವನ್ನ ಶುರು ಮಾಡಿದ್ರೆ, ಮದ್ಯಪಾನವನ್ನ ಶುರು ಮಾಡಿದ್ರೆ, ಐ ಆಮ್ ಡ್ಯಾಮ್ ಶೋರ್ ಈಗ ಆಗ್ತಿರೋ ಸೇವೆಗಿಂತ ಹೆಚ್ಚು ಸೇವೆ ಆಗ್ಬೋದು. ನಾನು ಎಲ್ಲರಿಗೂ ಒಂದೇ ಹೇಳೋದು, ಇವಾಗ ನಾವು ಸಿಗರೇಟ್ ಹೊಡಿಬೇಕಂದ್ರೆ ಇಲ್ಲೆಲ್ಲ ಸಿಗರೇಟ್ ಹೊಡಿಯೋದಾಗೋದಿಲ್ಲ, ಎಲ್ಲರೂ ಸಿಗರೇಟ್ ಆಗಿ ಅಲ್ಲಿ ಹೊಡ್ಕೋಬಹುದು. ಅದು ನಾವು ಎಣ್ಣೆ ಹೊಡಿಬೇಕು ಅಂದ್ರೆ ಆಚೆ ಎಲ್ಲರೂ ದೂರ ಹೋಗ್ತದೆ. ಆದ್ರೆ ಎಣ್ಣೆ ಹೆಂಗೆ ಹೇಳೋದು, ಸಿಗರೇಟ್ ಅಂತ ಒಂದೊಂದು ಸಾಯಂಕಾಲ ಹಾಕೊಂಡ್ರು ಹತ್ತು ನಿಮಿಷ ಹತ್ತೋದಿಲ್ಲ. ಈಗ ಹೆಂಗಂದ್ರೆ ಅದೇನು ಹೆಚ್ಚು ಹೇಳಿದ್ರೆ ಸಿನಿಮಾ ನಾನು ಎಲ್ಲರೂ ಹೇಳುತ್ತೆ. ಇವಾಗ ಹೇಳಿದ್ದು ಕುಡಿದ್ರೆ ಅಮ್ಮ ಬಂದ್ಬಿಟ್ಟು ಮನೆಯಲ್ಲಿ ಅಂದ್ರೆ ಮನೆಯಲ್ಲಿ ಬಂದ್ಬಿಟ್ಟು ಬಟ್ಟೆ ಹೊಲಿತಾ ಇರ್ಬೋದು, ಪಾತ್ರೆ ತೊಳಿಬಹುದು, ಅಡಿಗೆ ಮಾಡ್ತಾ ಇರ್ಬೋದು, ಮನೆ ಕೆಲಸದ ಯಾವ್ದಾದ್ರು ಮಾಡ್ತಾ ಇರ್ತಾನೆ. ತಂದೆ ಬಂದ್ಬಿಟ್ಟು ಬಾರಲ್ಲಿ ಕುಡಿದ್ರೆ ಕುಡಿತಾ ಇರ್ತಾರೆ, ಮಗ ಬಂದ್ಬಿಟ್ಟು ಶಾಲೆ ಮಾಡ್ತಾನೆ. ಆದ್ರೆ ತಂದೆ ಕುಡಿದ್ಬಿಟ್ಟು ಹೋಗುವಾಗ ಪೊಲೀಸ್ ಹೋಗಿಟ್ಕೊಳ್ಳೋದ್ರೆ ಫೈನ್ ಆಗ್ತದೆ, ಕುಡಿದಿದ್ದಾರೆ ಅಂದ್ರೆ ಫೈನ್ ಆಗ್ತದೆ. ಫೈನ್ ಆಗೋದಕ್ಕೂ ಇಂಪಾರ್ಟೆಂಟ್, ನಮ್ಮ ಲೈಫ್ ಇಂಪಾರ್ಟೆಂಟ್. ಹೋಗುವಾಗ ಯಾರು ಅಡ್ಡ ಬಂದ್ರು ಬಿದ್ದರು ಕೆಲವೇ ಅನೇಕ ಆಗಿದೆ, ನಮ್ಮ ತಂಡದಲ್ಲಿ ನಮ್ಗೆ ಬೇಕಾಗಿರೋರು ಆಗಿದ್ದಾರೆ. ಕ್ಷಮಿಸಿ ಇಂಟ್ರಸ್ಟ್ ಮಾಡ್ತಾ ಇದ್ದೀನಿ, ನಾನು ನೋಡಿರೋ ಪ್ರಕಾರ ಇದು ಇಲ್ಲಿರೋಂತ ಎಲ್ಲಾ ಹುಡುಗರು ನನಗೆ ಪ್ರಾಬ್ಲಿ ಸಪೋರ್ಟ್ ಮಾಡ್ತಾರೆ. ಕುಡಿದಾಗ ಆಗಿರೋ ಆಕ್ಸಿಡೆಂಟ್ಸ್ ಗಿಂತ ಕುಡಿದಾಗ ಆಗಿರೋ ಆಕ್ಸಿಡೆಂಟ್ಸ್ ಜಾಸ್ತಿ ಏನಂತೀರಾ? ಆಗಿದೆ, ಕುಡಿದಾಗ ಎಷ್ಟಾಗಿರೋ ಅಷ್ಟು. ಒಂದು ನಿಮಿಷಕ್ಕೆ ನಮ್ಮ ಭಾರತ ದೇಶದಲ್ಲಿ ಆಕ್ಸಿಡೆಂಟ್ಗಳಾಗೋದು 16,000 to 18,000 ಭಾರತ ದೇಶದಲ್ಲಿ. ಅದರಲ್ಲಿ ನಂಬರ್ ಒನ್ ತಮಿಳ್ನಾಡು, ತಮಿಳ್ನಾಡಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಗುತ್ತೆ. ಒಂದು ದಿವಸಕ್ಕೆ ನಮ್ಮ ದೇಶದಲ್ಲಿ ಸಾಯುವಂತವರು 37,000 to 40,000 ಜನ ಸಾಯ್ತಾರೆ, 60,000 to 70,000 ಜನ ಮಕ್ಕಳು ಉಳ್ತಾರೆ. ಈ 30,000 to 35,000 ಜನ ಅನ್ಕೊಳ್ಳಿ ಅಲ್ಲಿ ತೀರೋಗ್ತಾರೆ, ಎಲ್ಲ ಕೈಲಾಸು ಬಂದು ತೀರೋಗ್ತಾರಲ್ಲ, ಅದರಲ್ಲಿ ಬಂದ್ಬಿಟ್ಟು 32% ಆಕ್ಸಿಡೆಂಟ್ ಅಲ್ಲಿ ಹೋಗೋರು ಇರ್ತಾರೆ, ಅದರಲ್ಲಿ 32% ಆಕ್ಸಿಡೆಂಟ್ ಅಲ್ಲಿ ಹೋಗೋರು ಇರ್ತಾರೆ, ಅದರಲ್ಲಿ ಕಾಲುಗಳು ಕೈಗಳು ಎಷ್ಟೋ ಜನ ಇರ್ತಾರೆ. ಆ 32% ಅಲ್ಲಿ 50% ಕುಡಿಯೋದೇ ಇಲ್ಲ, 50% ಯಾರು ಚೆಕ್ ಮಾಡ್ಕೋಬಹುದು. ಅದರಿಂದ ನಾನು ಇಷ್ಟೇ ಮೆಸೇಜ್ ಕೊಡ್ತೀನಿ, ಕುಡಿಯೋದು ಯಾವಾಗಲೂ ಒಂದು 15 ದಿವಸಕ್ಕೂ ಒಂದು ತಿಂಗಳಿಗೂ ಮನೆಯಲ್ಲಿ ಒಂದು ಸ್ವಲ್ಪ ಪಾಟು ಹಾಕೋ ಏನಂತಲ್ಲ ಸ್ವಲ್ಪ ಹಾಕೊಂಡು ಆರಾಮಾಗಿ ನೋಡ್ಕೊಂಡ್ರೆ ಓಕೆ ಪರವಾಗಿಲ್ಲ. ಈ ಕುಡಿದ್ಬಿಟ್ಟು ಆಚೆ ಬರ್ತಾರಲ್ಲ, ಈ ಕುಡಿದ್ಬಿಟ್ಟು ಆಚೆ ಬರೋದ್ರಿಂದ ರೋಡಲ್ಲಿ ಹೋಗೋ ನಾಗಾನ ಮೇಲೆ ಬಿಟ್ಕೊಂಡಿದ್ದೀನಿ. ಇವಾಗ ಕುಂಜೆ ಮುಂದೆ ನಾವು ಮಾತಾಡ್ತೀವಿ ಕುಡಿಬಾರ್ದು ಅಂತ, ಇವರೇನು ಕುಡಿಯೋದಿಲ್ಲ, ಅದು ಆಗುತ್ತಾ ಇರ್ತಾರೆ ಅನ್ಕೊಂಡು ಕಸರೆ ನಾವು ಹೇಳ್ತಾರೆ. ನಿಧಾನ ಗೊತ್ತಾಗುತ್ತೆ ಅದು ಉಪಯೋಗ ಏನು, ಕಾಲಲ್ಲೇ ಬಂದ್ಬಿಟ್ಟು ಆರೋಗ್ಯಕ್ಕೆ ಒಳ್ಳೇದು, ತುಂಬಾ ಒಳ್ಳೇದು. ಇಲ್ಲ ಯಾರು ಕುಡಿದ್ರೆ ಹಿಂಗಿರ್ತಲ್ಲ ಅದು ಜಿಲೇಬಿ ತರ, ಅಂದ್ರೆ ಜಿಲೇಬಿ ಎಷ್ಟು ಡೇಂಜರ್ ಅಂತ ಗೊತ್ತಿಲ್ಲ, ಸಿಹಿ ಡೇಂಜರ್ ಇಲ್ವಾ, ಶುಗರ್ ಶುಗರ್ ಡೇಂಜರ್ ಅದು. ಇಲ್ಲ ಆರೋಗ್ಯದಲ್ಲಿ ಆರೋಗ್ಯಕ್ಕೆ ಒಳ್ಳೇದು, ತೆಲುಗಲ್ಲಿ ಕಾಕಕ್ಕಾಗಿ ಅದು ಆರೋಗ್ಯ ಚೆನ್ನಾಗಿ ಮನ್ಸಿದೆ ಮನ್ಸಿದೆ ಒಳ್ಳೇದು. ಹೇಳುವಾಗ ಸ್ವಲ್ಪ ಜನ ಯೋಚನೆ ಮಾಡ್ತಾರೆ, ಸಿಕ್ಕೋದು ಸಿಹಿ ಸುಪ್ಪಿ ಸಿಗುತ್ತೆ, ಸಿಹಿ ಸಿಗಲ್ಲ, ಸಿಹಿ ಸುಪ್ಪಿ ಸಿಗುತ್ತೆ. ಆತರ ದಯವಿಟ್ಟು ಯಾರನ್ನ ಕುಡಿಯೋದ್ರೆ ಕುಡಿಬೇಕು, ಬಿಟ್ಬಿಟ್ಟು ಇಲ್ಲ ಕುಡಿಯೋದು ಕಡಿಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟ.